ಎಲ್ಲರಿಗೂ ನಮಸ್ಕಾರ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ತಮಗೆ ಸ್ವಾಗತ ನಾನು ಡಾಕ್ಟರ್ ಆರ್ ವಿ ಚಿಟ್ಗುಪ್ಪಿ ಕ್ಲಾಸಿಕ್ ಕೆ ಎ ಎಸ್ ಮತ್ತು ಐ ಎ ಎಸ್ ಸ್ಟಡಿ ಸರ್ಕಲ್ ಧಾರವಾಡದಲ್ಲಿ ಇತಿಹಾಸ ವಿಷಯವನ್ನು ಬೋಧಿಸ್ತಾ ಇದ್ದೇನೆ ವಿದ್ಯಾರ್ಥಿಗಳೇ ನಿಮ್ಮ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ನಮ್ಮ ಭಾರತದ ಇತಿಹಾಸದಲ್ಲಿ ವಾಸ್ತುಶಿಲ್ಪ ಬಹಳ ಮಹತ್ವವಾದಂಥ ಪಾಠವಾಗಿದೆ ಅದರ ಮೇಲೆ ನಾನು ಸಾಕಷ್ಟು ವಿಡಿಯೋಗಳನ್ನು ಮಾಡಿದ್ದೇನೆ ವಾಸ್ತುಶಿಲ್ಪಗಳ ಬಗ್ಗೆ ಅದು ನಾಗರ ವಾಸ್ತುಶಿಲ್ಪ ಆಗಿರ್ಬೋದು ದ್ರಾವಿಡ ವಾಸ್ತುಶಿಲ್ಪ ಆಗಿರ್ಬೋದು ವೇಸರ ಆಗಿರ್ಬೋದು ಅಥವಾ ವಿಶೇಷವಾಗಿ ಒಂದೇ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಬರುವಂಥ ಕಟ್ಟಡಗಳ ಬಗ್ಗೆ ಕೂಡ ವಿಶೇಷವಾಗಿ ನಾನು ಚರ್ಚೆ ಮಾಡಿದ್ದೇನೆ ಹಾಗೆ ನಮ್ಮ ಕರ್ನಾಟಕದಲ್ಲಿ ಬರುವಂಥ ಇನ್ನೊಂದು ಭಾಳ ಮುಖ್ಯವಾದಂಥ ವಾಸ್ತುಶಿಲ್ಪ ಅಂದರೆ ಹೊಯ್ಸಳ ವಾಸ್ತುಶಿಲ್ಪವಾಗಿದೆ ದ ಹೊಯ್ಸಳ ಆರ್ಕಿಟೆಕ್ಚರ್

ಇಲ್ಲಿ ಹೊಯ್ಸಳರು ನಿರ್ಮಿಸಿದಂಥ ಈ ಒಂದು ದೇವಾಲಯಗಳನ್ನು ನಾವು ಗಮನಿಸಿದರೆ ಅವರ ವಾಸ್ತುಶಿಲ್ಪದ ಬಗ್ಗೆ ನಾವು ತಿಳಿದುಕೊಳ್ಳಬಹುದು ದ ಟೆಂಪಲ್ಸ್ ಆಫ್ ದಿ ಹೊಯ್ಸಳಸ್ ಆರ್ ದ ಎವಿಡೆನ್ಸಸ್ ಫಾರ್ ಅಸ್ ಟು ಸ್ಟಡಿ ದ ಹೊಯ್ಸಳ ಆರ್ಕಿಟೆಕ್ಚರ್ ಹೀಗೆ ಆ ವಿಷಯಕ್ಕೆ ಬರೋಕ್ಕಿಂತ ಪೂರ್ವದಲ್ಲಿ ಹೊಯ್ಸಳರು ನಮ್ಮ ಕರ್ನಾಟಕದಲ್ಲಿ ಆಳಿದ್ದು ಹತ್ತನೇ ಶತಮಾನದ ಕೊನೆಯಿಂದ ಹಿಡಿದುಕೊಂಡು ಹದಿನಾಲ್ಕನೇ ಶತಮಾನದ ಮಧ್ಯದವರೆಗೂ ಅಂದರೆ ಒಂಬೈನೂರ ತೊಂಬತ್ತೆಂಟು ಕ್ರಿಸ್ತ ಶಕದಿಂದ ಹದಿಮೂರು ನೂರ ನಲವತ್ತಾರು ಕ್ರಿಸ್ತ ಶಕದವರೆಗೂ ಹೊಯ್ಸಳರು ಆಳಿತು ಹೊಯ್ಸಳರಲ್ಲಿ ನಾವು ನೋಡ್ತೀವಿ ಅರಸರಾದಂಥ ಒಂದನೇ ವೀರಬಳ್ಳಾಳ ಬಿಟ್ಟಿದೇವ ಅಥವಾ ಮುಂದೆ ಅವನ ವಿಷ್ಣುವರ್ಧನ ಅಂಥೇಳಿ ಅವನನ್ನು ಕರೆಯಲಾಗಿದೆ ವೈಷ್ಣವ ಧರ್ಮಕ್ಕೆ ಮತಾಂತರ ಆದ ನಂತರ ಹಾಗೆ ವೀರ ಎರಡನೇ ವೀರಬಳ್ಳಾಳ ಮೂರನೇ ವೀರಬಳ್ಳಾಳ ಒಂದನೇ ನರಸಿಂಹ ಸೋಮೇಶ್ವರ ಇವರೆಲ್ಲರೂ ಬರುವಂಥ ಹೊಯ್ಸಳ ಅರಸರು ವಾಸ್ತುಶಿಲ್ಪಕ್ಕೆ ಸಾಕಷ್ಟು ಪ್ರೋತ್ಸಾಹ ಕೊಟ್ಟಂಥ ಅರಸರಾಗಿದ್ದಾರೆ ದೇ ಎನ್ಕರೇಜ್ ಎ ಲಾಟ್ ದ ಆರ್ಕಿಟೆಕ್ಚರ್ ಮತ್ತು ಹೊಯ್ಸಳ ದೇವಾಲಯಗಳನ್ನು ನಾವು ಮುಖ್ಯವಾಗಿ ಐದು ಪ್ರಕಾರದಲ್ಲಿ ವಿಭಾಜಿಸಬಹುದು ದ ಹೊಯ್ಸಳ ಟೆಂಪಲ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ಫೈವ್ ಪಾರ್ಟ್ಸ್ ಐದು ಗುಂಪುಗಳಾಗಿ ನಾವು ಅದನ್ನು ನೋಡಬಹುದು ಯಾವ ಆಧಾರದ ಮೇಲೆ ಈ ಗುಂಪುಗಳನ್ನು ಮಾಡಲಾಗಿದೆ ಅಥವಾ ಹೊಯ್ಸಳ ದೇವಾಲಯಗಳನ್ನು ಯಾವ ಆಧಾರದ ಮೇಲೆ ಅದನ್ನು ವಿಂಗಡಿಸಲಾಗಿವೆ ಅಂದರೆ ಆ ದೇವಾಲಯದಲ್ಲಿ ಇರುವಂಥ ಗರ್ಭಗುಡಿಯ ಸಂಖ್ಯೆ ಮೇಲೆ ಬೇಸ್ಡ್ ಆನ್ ದ ಸ್ಯಾಂಕ್ಟಮ್ಸ್ ಇನ್ ದ ಟೆಂಪಲ್ ದ ಹೊಯ್ಸಳ ಟೆಂಪಲ್ಸ್ ಹ್ಯಾವ್ ಬಿನ್ ಕ್ಲಾಸಿಫೈಡ್ ಆ ಗರ್ಭಗುಡಿ ಎಷ್ಟಿದೆ ಆ ದೇವಾಲಯದ ಒಳಗಡೆ ನಾವು ನೋಡಿದರೆ ಗರ್ಭಗುಡಿ ಎಷ್ಟಿದೆ ಅದನ್ನು ನಾವು ಗಮನಿಸಿದರೆ ಅದರ ಆಧಾರಿತವಾಗಿ ಐದು ಪ್ರಕಾರದ ಹೊಯ್ಸಳ ದೇವಾಲಯಗಳನ್ನು ನಾವು ನೋಡಬಹುದು ಅದು ಯಾವ ರೀತಿ ಅಂದರೆ ಒಂದು ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಪಂಚಕೂಟ ಏಕಕೂಟ ಅಂದರೆ ಒಂದೇ ಗರ್ಭಗುಡಿ ಇರೋದು ದ್ವಿಕೂಟ ಎರಡು ತ್ರಿಕೂಟ ಮೂರು ಚತುಷ್ಕೂಟ ನಾಲ್ಕು ಮತ್ತು ಪಂಚಕೂಟ ಅಂದರೆ ಐದು ಗರ್ಭಗುಡಿಗಳು ದೇವಾಲಯ ಒಂದೇ ಹೀಗೆ ನಾವು ನೋಡ್ತೀವಿ ಆ ಹೊಯ್ಸಳ ದೇವಾಲಯಗಳನ್ನು ವಿಭಾಜಿಸಲಾಗಿವೆ ಏಕಕೂಟ ದ್ವಿಕೂಟ ತ್ರಿಕೂಟ ಚತುಷ್ಕೂಟ ಪಂಚಕೂಟ ಅಂಥೇಳಿ ಮತ್ತು ಹೊಯ್ಸಳ ದೇವಾಲಯಗಳನ್ನು ನಿರ್ಮಿಸಿದಂಥ ಶಿಲ್ಪಿಗಳ ಹೆಸರುಗಳು ನಮಗೆ ದೇವಾಲಯದ ಮೇಲೆ ಕೆತ್ತಲಾಗಿದೆ ಅದು ಕೂಡ ನಮಗೆ ತಿಳಿದು ಬಂದಿದೆ ಅದರಲ್ಲಿ ಕೆಲವು ಪ್ರಮುಖವಾಗಿ ಬರುವಂಥ ಶಿಲ್ಪಿಗಳು ಸಾಮಾನ್ಯವಾಗಿ ಎಲ್ಲರೂ ಹೇಳುವುದಂದರೆ ಹೊಯ್ಸಳರ ಕಲೆ ಯಾವುದು ಅಂತಂದರೆ ಯಾರು ಅದರ ಶಿಲ್ಪಿಯಾಗಿದ್ದರೆ ಅಂದರೆ ಜಕಣಾಚಾರ್ಯರಾಗಿದ್ದರು ಅಂತ ಹೇಳ್ತೀವಿ ಆದರೆ ಜಕಣಾಚಾರ್ಯ ಅಲ್ಲದೆ ನಾವು ಬರುವಂಥ ಇನ್ನಿತರ ಶಿಲ್ಪಿಗಳು ಮುಖ್ಯ ಶಿಲ್ಪಿಗಳನ್ನು ನಾವು ನೋಡ್ತೀವಿ ದಾಸೋಜ ಅಂತ ಹೇಳಿ ಬರ್ತಾನೆ ನಾಡೋಜ ಅಂತ ಬರ್ತಾನೆ ಸಿದ್ದೋಜ ಅಂತ ಹೇಳಿ ಬರ್ತಾನೆ ಮಲ್ಲಿತಮ್ಮ ಮಲ್ಲೋಜ ಡಕ್ಕಣ ಆಚಾರ್ಯ ಹೀಗೆ ಬೇರೆ ಬೇರೆ ಶಿಲ್ಪಿಗಳು ಹೊಯ್ಸಳ ದೇವಾಲಯದ ಮೇಲೆ ಕೆಲಸವನ್ನು ಮಾಡಿದ್ದಾರೆ ದೇವಾಲಯಗಳ ಮೇಲೆ ಅವರ ಹೆಸರನ್ನು ಕೂಡ ಕೆತ್ತಲಾಗಿದೆ ಇದರಿಂದ ನಮಗೆ ಆ ಮಾಹಿತಿ ತಿಳಿದು ಬರ್ತದೆ ಮತ್ತು ಹೊಯ್ಸಳ ವಾಸ್ತುಶಿಲ್ಪ ಇದನ್ನು ಮಂತ್ರ ಮುಗ್ಧಗೊಳಿಸುವಂಥ ವಾಸ್ತುಶಿಲ್ಪ ಅಂತೇಳಿ ಯಾಕೆ ನಾವು ಕರಿತೇವೆ ಅಂದರೆ ಅದಕ್ಕೆ ಇರುವಂಥ ವೈಶಿಷ್ಟ್ಯಗಳು ವೈ ಇಟ್ ಇಸ್ ಕಾಲ್ಡ್ ಆಸ್ ಮೆಸ್ಮರೈಸಿಂಗ್ ಟೆಂಪಲ್ಸ್ ಬಿಕಾಸ್ ಆಫ್ ಇಟ್ಸ್ ಕ್ಯಾರೆಕ್ಟರ್ಸ್ಟಿಕ್ ಹೊಯ್ಸಳ ದೇವಾಲಯದ ಎರಡು ಪ್ರಮುಖವಾದಂಥ ಲಕ್ಷಣಗಳನ್ನು ನಾವು ನೋಡಬಹುದು ಒಂದು ದೇವಾಲಯಗಳನ್ನು ನಕ್ಷತ್ರ ಆಕಾರದಲ್ಲಿ ನಿರ್ಮಿಸಲಾಗಿದೆ ದ ಟೆಂಪಲ್ಸ್ ಆರ್ ಬಿಲ್ಟ್ ಇನ್ ದ ಸ್ಟಾರ್ ಶೇಪ್ ಇದು ಒಂದು ಹೊಸ ಹಾಗೆ ಕರ್ನಾಟಕ ವಾಸ್ತುಶಿಲ್ಪದಲ್ಲಿ ನಾವು ನೋಡ್ತೀವಿ ನಕ್ಷತ್ರ ಆಕಾರ ಕಲ್ಯಾಣ ಚಾಳುಕ್ಯರ ಕಾಲದಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅದು ಪ್ರಾರಂಭವಾಗಿತ್ತು ಆದರೆ ಹೊಯ್ಸಳ ದೇವಾಲಯಗಳು ಹೆಚ್ಚಿನ ದೇವಾಲಯಗಳು ನಕ್ಷತ್ರ ಆಕಾರದ ದೇವಾಲಯಗಳಿವೆ ಮತ್ತು ದೇವಾಲಯಗಳು ಸೂಕ್ಷ್ಮ ಕೆತ್ತಣೆಗಾಗಿ ಹೆಸರನ್ನು ಪಡೆದುಕೊಂಡಿವೆ ದ ಟೆಂಪಲ್ಸ್ ಹ್ಯಾವ್ ಅರ್ನ್ಡ್ ದ ನೇಮ್ ಫಾರ್ ಮೈನ್ಯೂಟ್ ಕಾರ್ವಿಂಗ್ಸ್ ಸೂಕ್ಷ್ಮ ಕೆತ್ತಣೆ ಅದಕ್ಕಾಗಿ ಹೊಯ್ಸಳ ದೇವಾಲಯಗಳು ಪ್ರಸಿದ್ಧವಾಗಿವೆ ದೇ ಹಾವ್ ಬಿಕಮ್ ಫೇಮಸ್ ಫಾರ್ ಮೈನ್ಯೂಟ್ ಕಾರ್ವಿಂಗ್ಸ್ ಇದೆ ಹಾಗಾದರೆ ಈ ಸೂಕ್ಷ್ಮ ಕೆತ್ತನೆ ಯಾಕೆ ಸಾಧ್ಯವಾಯಿತು ಹಿಂದೆ ಇಂಥ ಕೆತ್ತನೆಗಳನ್ನು ನಾವು ಯಾಕೆ ಕಂಡುಬರುವುದಿಲ್ಲ ಇದಕ್ಕೆ ಕಾರಣ ಅಂದರೆ ಅಂದರೆ ಬಳಸಲಾದಂಥ ಶಿಲೆ ಹಿಂದೆ ನಾವು ಬಳಸಿದಂಥ ಶಿಲೆಗಳಂದರೆ ಅಲ್ಲೇ ನಾವು ನೋಡ್ತೀವಿ ಸುಣ್ಣದ ಶಿಲೆ ಆಗಿರ್ಬೋದು ಮರಳು ಶಿಲೆ ಆಗಿರ್ಬೋದು ಅಥವಾ ಗ್ರೆನೈಟನ್ನು ಬಳಸಲಾಗಿತ್ತು ಅದರಲ್ಲಿ ಸೂಕ್ಷ್ಮ ಕೆತ್ತನೆ ಸಾಧ್ಯವಾಗುವುದಿಲ್ಲ ಸೂಕ್ಷ್ಮ ಕೆತ್ತನೆಗಾಗಿ ಬೇಕಾಗಿದ್ದು ಬಳಪ ಶಿಲೆ ಆಗಿದೆ ಸಿಸ್ಟ್ ಸಿಸ್ಟ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೈನ್ಯೂಟ್ ಕಾರ್ವಿಂಗ್ಸ್ ದಟ್ ಈಸ್ ಅ ಸಾಫ್ಟ್ ಬ್ಲ್ಯಾಕಿ ಸ್ಟೋನ್ ಕಪ್ಪು ಮೃದುವಾದ ಶಿಲೆ ಅಂತ ಹೇಳ್ತೀವಿ ದಿಟ್ ವಾಸ್ ಹ್ಯಾವಿಂಗ್ ಎ ಮಿರರ್ ಫಿನಿಶಿಂಗ್ ಮಿರರ್ ಪಾಲಿಶ್ ಕನ್ನಡೆ ಹಾಗೆ ಹೊಳಪು ಇರುವಂಥ ಶಿಲೆ ಬಳಪು ಶಿಲೆ ಇದನ್ನು ಬಳಸಿ ಹೊಯ್ಸಳರು ದೇವಾಲಯಗಳನ್ನು ಕಟ್ಟಿಸಿದರು ಅದಕ್ಕೆ ಆ ಸೂಕ್ಷ್ಮ ಕೆತ್ತನೆ ಸಾಧ್ಯವಾಯಿತು ಹೊಯ್ಸಳ ದೇವಾಲಯದಲ್ಲಿ ಮತ್ತು ಅವರ ದೇವಾಲಯಗಳನ್ನು ನಾವು ನೋಡಿದರೆ ಸಾಕಷ್ಟು ಬೇರೆ ಬೇರೆ ಸನ್ನಿವೇಶಗಳನ್ನು ತೆಗೆದುಕೊಂಡು ಅವರು ಕೆತ್ತನೆ ಮಾಡಿದ್ದಾರೆ ಅದು ರಾಮಾಯಣದಿಂದ ಬರ್ಬೋದು ಮಹಾಭಾರತದಿಂದ ಬರ್ಬೋದು ನಮ್ಮ ಪುರಾಣಗಳಿಂದ ಬರ್ಬೋದು ಸಾಮಾಜಿಕ ಕೆಲವು ಸನ್ನಿವೇಶಗಳನ್ನು ಕೂಡ ಅದರ ಮೇಲೆ ನಾವು ಗಮನಿಸ್ಬೋದು ಸೊ ದ ಹೊಯ್ಸಳ ಟೆಂಪಲ್ಸ್ ಆರ್ ಫೇಮಸ್ ಫಾರ್ ದೇರ್ ಸ್ಕಲ್ಪ್ಚರ್ಸ್ ಶಿಲ್ಪಕಲೆಗಳಿಗೆ ಭಾಳ ಪ್ರಸಿದ್ಧವಾಗಿದೆ ಸೂಕ್ಷ್ಮ ಶಿಲ್ಪಕಲೆ ನಾವು ನೋಡ್ತೀವಿ ಅಲ್ಲಿ ಹೀಗೆ ಹೊಯ್ಸಳ ವಾಸ್ತುಶಿಲ್ಪ ತನ್ನದೇ ಆದಂಥ ಛಾಪನ್ನು ಮೂಡಿಸಿದೆ ವಾಸ್ತುಶಿಲ್ಪದಲ್ಲಿ ಇಟ್ ಹ್ಯಾಸ್ ಗಾಟ್ ಇಟ್ಸ್ ಓನ್ ಹಿಯರ್ ರೆಕಗ್ನೇಷನ್ ಇನ್ ದ ಆರ್ಕಿಟೆಕ್ಚರ್ ಹಾಗಾದರೆ ಅವರ ವಾಸ್ತುಶಿಲ್ಪ ಏನಾಗಿದೆ ಮತ್ತು ಅವರ ಸ್ಮಾರಕಗಳನ್ನು ನಾವು ಎಲ್ಲಿ ನೋಡಬಹುದು ವೇರ್ ವಿ ಕ್ಯಾನ್ ಸಿ ದೀಸ್ ಮೀನ್ಲಿ ದ ಟೆಂಪಲ್ಸ್ ವಿಚ್ ಆರ್ ದ ಇಂಪಾರ್ಟೆಂಟ್ ಟೆಂಪಲ್ಸ್ ಯೂಜಲಿ ವಿ ಕಾಲ್ ದ ಡಿಸ್ಟ್ರಿಕ್ಟ್ ಆಫ್ ಹಾಸನ್ ಆಸ್ ದ ಕ್ರೀಡಲ್ ಆಫ್ ದಿ ಹೊಯ್ಸಳ ಆರ್ಕಿಟೆಕ್ಚರ್ ಹೊಯ್ಸಳ ವಾಸ್ತುಶಿಲ್ಪದ ತೊಟ್ಟಿಲು ಅಂದರೆ ಹಾಸನ ಜಿಲ್ಲೆಯಾಗಿದೆ ಹಾಸನ್ ಹ್ಯಾಸ್ ಗಾಟ್ ದ ಮೋಸ್ಟ್ ನಂಬರ್ ಆಫ್ ದಿ ಹೊಯ್ಸಳ ಟೆಂಪಲ್ಸ್ ಹೊಯ್ಸಳ ದೇವಾಲಯಗಳು ಹೆಚ್ಚಿನ ಸಂಖ್ಯೆಯಲ್ಲಿ ನಮಗೆ ಸಿಗೋದು ಅಲ್ಲಿ ಬರುವಂಥ ಹಾಸನ ಜಿಲ್ಲೆಯಲ್ಲಿ ಆಗಿದೆ ಮತ್ತು ಅದರ ಪ್ರಧಾನ ಕೇಂದ್ರಗಳಂದರೆ ಬೇಲೂರು ಹಳೇಬೀಡು ಸೋಮನಾಥಪುರ ನಂತರ ದೊಡ್ಡಗದ್ದಹಳ್ಳಿ ಮತ್ತು ಗೋವಿಂದನಹಳ್ಳಿ ಇವನು ಯಾಕೆ ಐದು ಮುಖ್ಯವಾಗಿ ನಾನು ಹೇಳಿದಂಥ ಹೆಸರಂದರೆ ಇದಕ್ಕೆ ಕಾರಣ ಅಂದರೆ ಇಲ್ಲಿ ನಾವು ನೋಡ್ತೀವಿ ಆ ಐದು ಪ್ರಕಾರದ ದೇವಾಲಯಗಳನ್ನು ನೋಡಬಹುದು ಇದಲ್ಲದೆ ನಾವು ನೋಡಬೋ ಬೇರೆ ಕಡೆಯಲ್ಲಿ ಕೂಡ ಸಾಕಷ್ಟು ದೇವಾಲಯಗಳಿವೆ ಉದಾಹರಣೆಗೆ ತಲಕಾಡನಲ್ಲಿ ಕೂಡ ನಾವು ನೋಡ್ಬೋದು ಸೊ ವಿ ಕ್ಯಾನ್ ಸಿ ಇಟ್ ಇನ್ ತಲಕಾಡ್ ಶ್ರವಣ ಬೆಳಗೊಳದಲ್ಲಿ ಕೂಡ ಅವರ ದೇವಾಲಯಗಳಿವೆ ವಿ ಹ್ಯಾವ್ ಗಾಟ್ ಇನ್ ಶ್ರವಣ ಬೆಳಗೊಳ ತಲಕಾಡ್ ಹೀಗೆ ಬೇರೆ ಬೇರೆ ಕಡೆ ಕೂಡ ಇಲ್ಲೇ ಅವರ ಸ್ಮಾರಕಗಳಿದ್ದರೂ ಕೂಡ ಈ ಐದು ಸ್ಥಳಗಳಲ್ಲಿ ಬರುವಂಥ ಸ್ಮಾರಕಗಳನ್ನು ನಾವು ತೆಗೆದುಕೊಂಡು ಹೊಯ್ಸಳ ವಾಸ್ತುಶಿಲ್ಪವನ್ನು ಅಧ್ಯಯನ ಮಾಡೋಣ ಸೊ ವಿ ವಿಲ್ ಟೇಕ್ ದೀಸ್ ಫೈವ್ ಪ್ಲೇಸಸ್ ಬೇಲೂರು ಹಳೇಬೀಡ್ ಸೋಮನಾಥ್ಪುರ್ ದೊಡ್ಡಗದ್ದವಳ್ಳಿ ಆ್ಯಂಡ್ ಗೋವಿಂದನಹಳ್ಳಿ ಈ ಐದು ಸ್ಥಳಗಳನ್ನು ನಾವು ತೆಗೆದುಕೊಂಡು ಹೊಯ್ಸಳ ವಾಸ್ತುಶಿಲ್ಪ ಏನಾಗಿದೆ ಅದನ್ನು ತಿಳಿದುಕೊಳ್ಳೋಣ ಸೊ ವಿ ವಿಲ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ಇಟ್ ಸೊ ದ ಫಸ್ಟ್ ಒನ್ ವಿಲ್ ಸ್ಟಾರ್ಟ್ ವಿತ್ ಮೇನ್ಲಿ ದ ಬೇಲೂರು ಹಾಸನ ಜಿಲ್ಲೆಯಲ್ಲಿ ಬರುವಂಥ ಬೇಲೂರು ಇದಕ್ಕೆ ಹಿಂದೆ ವೇಲಾಪುರ ಅಂಥೇಳಿ ಕೂಡ ಕರಿತಾ ಇದ್ದರು ಬೇಲೂರು ವೇರ್ ವಿ ಹ್ಯಾವ್ ಗಾಟ್ ಚನ್ನಕೇಶ್ವ ಟೆಂಪಲ್ ಚನ್ನಕೇಶ್ವ ದೇವಾಲಯ ಆಗಿದೆ ಮತ್ತು ಇದು ಏಕಕೂಟವಾಗಿದೆ ಇಟ್ ಈಸ್ ಅ ಏಕಕೂಟ ಅಂದರೆ ಒಳಗಡೆ ಒಂದೇ ಗರ್ಭಗುಡಿ ಇದೆ ಕೇಶವ ಇಟ್ ಈಸ್ ಅ ಎ ವೈಷ್ಣವ ಟೆಂಪಲ್ ಇದು ವೈಷ್ಣವ ದೇವಾಲಯ ಆಗಿದೆ ಚನ್ನಕೇಶ್ವ ದೇವಾಲಯ ಮತ್ತು ಈ ದೇವಾಲಯ ಇದು ನಾವು ನೋಡ್ತೀವಿ ಇದಕ್ಕೆ ಇನ್ನೊಂದು ಹೆಸರಂದರೆ ವಿಜಯದ ದೇವಾಲಯ ಅಂತ ಹೇಳಿ ಕರೀತಾರೆ ಇದಕ್ಕೆ ವಿಜಯನಾರಾಯಣ ದೇವಾಲಯ ಅಂತ ಹೇಳಿ ಕೂಡ ಕರೆಯಲಾಗಿದೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಎಸ್ ವಿಜಯ ನಾರಾಯಣ ಟೆಂಪಲ್ ದ ರೀಸನ್ ಬಿಹ್ಯಾಂಡ್ ದಿಸ್ ವಾಸ್ ಇದಕ್ಕೆ ಕಾರಣ ಹೀಗೆ ಕರೆಯಲು ಅಂದರೆ ಅಲ್ಲಿ ಇದು ಹನ್ನೆರಡನೇ ಶತಮಾನದಲ್ಲಿ ವಿಷ್ಣುವರ್ಧನನ ಕಾಲದಲ್ಲಿ ನಿರ್ಮಾಣವಾದಂಥ ದೇವಾಲಯ ಆಗಿದೆ ಅವನು ಚೋಳರ ಮೇಲೆ ಸಾಧಿಸಿದ ವಿಜಯದ ನೆನಪಿಗಾಗಿ ಇದನ್ನು ಕಟ್ಟಿಸಲಾಗಿತ್ತು

ವಿಜಯನಾರಾಯಣ ದೇವಾಲಯ ಇದು ಏಕಕೂಟವಾಗಿದೆ ದಿಸ್ ಇಸ್ ವಾಟ್ ವಿ ಹ್ಯಾವ್ ಗಾಟ್ ಈಸ್ ಓನ್ಲಿ ಒನ್ ಸ್ಯಾಂಕ್ಟಮ್ ಒಂದೇ ಗರ್ಭಗುಡಿ ಇದೆ ಕೆಲವೊಮ್ಮೆ ನಾವು ಆ ದೇವಾಲಯದ ಒಳಗಡೆ ಎಷ್ಟು ಗರ್ಭಗುಡಿಗಳಿವೆ ಅಂಥೇಳಿ ಹೊರಗಿಂದಲೇ ಹೇಳ್ಬೋದು ಹೆಂಗಂದರೆ ಆ ಶಿಖರಗಳನ್ನು ನೋಡಿ ಎಷ್ಟು ಗರ್ಭಗುಡಿಗಳಿರ್ತಾವೆ ಒಳಗಡೆ ಅಷ್ಟು ಶಿಖರಗಳಿರ್ತವೆ ಕೆಲವೊಂದು ದೇವಾಲಯದಲ್ಲಿ ಅದು ಕೆಲವೊಂದು ದೇವಾಲಯದಲ್ಲಿ ಇನ್ನೂ ನಾವು ನೋಡಬಹುದು

ಇಲ್ಲಿ ಆ ಶಿಖರ ನಮಗೆ ಕಂಡುಬರುವುದಿಲ್ಲ ಅದಕ್ಕೆ ಒಳಗಡೆ ಹೋಗಿ ನಾವು ಅದನ್ನು ನೋಡಬೇಕು ಅದು ಏಕಕೂಟ ದೇವಾಲಯ ಆಗಿದೆ ಮತ್ತು ಈ ದೇವಾಲಯದಲ್ಲಿ ಬರುವಂಥ ಕೆಲವು ಮುಖ್ಯ ಶಿಲ್ಪಕಲೆಗಳು ಬಹಳ ಸುಂದರವಾಗಿ ಕೆತ್ತಲಾದಂಥ ಶಿಲ್ಪಕಲೆಗಳನ್ನು ನಾವು ಗಮನಿಸ್ಬೋದು ಬೇಲೂರದ ದೇವಾಲಯದ ಮೇಲೆ ಬರುವಂಥ ಶಿಲ್ಪಕಲೆಗಳು ಯಾವಾಗಿವೆ ಇಲ್ಲಿ ಒಂದೇದ್ದಾಗಿ ನೋಡಿದರೆ ನೀವು ಇಲ್ಲಿ ನರಸಿಂಹನ ಶಿಲ್ಪಕಲೆ ಇದೆ ಸೊ ದಿಸ್ ಇಸ್ ವಾಟ್ ವಿ ಹ್ಯಾವ್ ವಾಟ್ ದ ನರಸಿಂಹ ಸ್ಟ್ಯಾಚ್ಯೂ ಹಿರಣ್ಯಕಶುಪನನ್ನು ಇಲ್ಲೇ ಕೊಂದದ್ದು ಸೊ ಯು ಕ್ಯಾನ್ ಸಿ ದ ಮೈನ್ಯೂಟ್ನೆಸ್ ಆ ಸೂಕ್ಷ್ಮತನೆಯನ್ನು ನೋಡ್ಬೋದು ನರಸಿಂಹ ನರಸಿಂಹದೇವರು ವಿಷ್ಣುವಿನ ಇದು ಅವತಾರವಾಗಿದೆ ನರಸಿಂಹ ಅವತಾರ ಅಲ್ಲಿ ಹಿರಣ್ಯಕಶುಪನನ್ನು ತನ್ನ ತೊಡೆಯ ಮೇಲೆ ಹಾಕಿಕೊಂಡು ಅಲ್ಲಿ ಅವನ ಹೊಟ್ಟೆಯನ್ನು ಬಿರೆದು ಆ ಕರಳಿನ ಹಾರವನ್ನು ಮಾಡಿಕೊಂಡು ತನ್ನ ಇಲೆ ಕುತ್ತಿಗೆ ಹಾಕಿಕೊಳ್ಳೋದು ಸೊ ಹಿ ಹ್ಯಾಸ್ ಈಸ್ ವೇರಿಂಗ್ ದ್ಯಾಟ್ ಮೀಲಿ ಹಿಯರ್ ದ ಹಿ ಹ್ಯಾಸ್ ಟೋರ್ನ್ ದ ಸ್ಟಮಕ್ ಆಫ್ ಹಿರಣ್ಯಕಶುಪು

ಇದು ನರಸಿಂಹನ ಈ ಒಂದು ವಿಗ್ರಹವಾಗಿದೆ ಬೇಲೂರದಲ್ಲಿ ಬರೋದು ದಿಸ್ ಇಸ್ ದ ಮೋಸ್ಟ್ ಫೇಮಸ್ ಶಿಲಾಬಾಲಿಕಾ ಶಿಲಾಭಂಜಕ ಅಥವಾ ಶಿಲಾಬಾಲಿಕಾ ಮದನಿಕ ವಿಗ್ರಹಗಳಂತ ಹೇಳಿ ಕರೀತಾರೆ ಇಟ್ ಈಸ್ ದ ಬ್ರ್ಯಾಕೆಟ್ ಫಿಗರ್ ಆರ್ ಶಿಲಾಬಾಲಿಕಾ ಫಿಗರ್ಸ್ ಸೊ ದ ಮೋಸ್ಟ್ ಬ್ಯೂಟಿಫುಲ್ ಶಿಲಾಬಾಲಿಕಾ ಹಿಯರ್ ದಟ್ ಈಸ್ ಎ ಲೇಡಿ ಲುಕ್ಕಿಂಗ್ ಇನ್ ಟು ಎ ಮಿರರ್ ಒಬ್ಬ ಮಹಿಳೆ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ತಾ ಇದ್ದು ದಿಸ್ ಇಸ್ ಪಾಪ್ಯುಲರ್ಲಿ ಕಾಲ್ಡ್ ಎಸ್ ದರ್ಪಣ ಸುಂದರಿ ಇದನ್ನು ದರ್ಪಣ ಸುಂದರಿ ಅಂತ ಕರೆಯಲಾಗಿದೆ ದರ್ಪಣ ಅಂದರೆ ಕನ್ನಡೆ ಕನ್ನಡೆಯಲ್ಲಿ ಮುಖವನ್ನು ನೋಡಿಕೊಳ್ತಾ ಇರುವಂಥ ಸುಂದರಿ ದ ಬ್ಯೂಟಿ ಲುಕಿಂಗ್ ಇನ್ ಟು ಹಿಯರ್ ದಿ ಮಿರರ್ ದರ್ ಸೊ ದಿಸ್ ಇಸ್ ಒನ್ ಆಫ್ ದ ಸ್ಕಲ್ಪ್ಚರ್ ವಿ ಹ್ಯಾವ್ ಗಾಟ್ ದಿಸ್ ಇಸ್ ದ ಆಂಬ್ಲಮ್ ಆಫ್ ದ ಹೊಯ್ಸಳಸ್ ಹೊಯ್ಸಳರ ಲಾಂಛನ ಇದು ಸಳ ಹುಲಿಯನ್ನು ಕೊಲ್ಲುವಂಥ ಸನ್ನಿವೇಶ ಸಳ ಕಿಲ್ಲಿಂಗ್ ದ ಹೇರ್ ಟೈಗರ್ ದ್ಯಾಟ್ ಈಸ್ ದ ಆ್ಯಂಬ್ಲಮ್ ದಿಸ್ ಇಸ್ ದ ಫಿಗರ್ ಆಫ್ ಸಳ

ಇಲ್ಲೇ ಪಶುಗಳನ್ನು ನಾವು ನೋಡಬಹುದು ವಿ ಕೆನ್ ಸಿ ಡಿಫ್ರೆಂಟ್ ಟೈಪ್ಸ್ ಆಫ್ ಅನಿಮಲ್ಸ್ ದಟ್ ಆರ್ ಕಾರ್ಡ್ ಆಟ್ ದಿ ಬಾಟಮ್ ಆಫ್ ದ ಟೆಂಪಲ್ ದೇ ಆರ್ ಕಾಲ್ಡ್ ಎಸ್ ದ ರೇಲಿಂಗ್ಸ್ ಆ ಪಟ್ಟಿಗಳು ಪಟ್ಟಿಗಳೇನಿವೆ ಇಲ್ಲೇ ನೋಡ್ತಾರೆ ಕುದುರೆ ಸವಾರರಿದ್ದಾರೆ ಗಜ ಇದೆ ಸೊ ವಿ ಹ್ಯಾವ್ ವಾಟ್ ದೀಸ್ ಡಿಫ್ರೆಂಟ್ ಎನಿಮಲ್ಸ್ ವಿಚ್ ಹಾವ್ ಬಿನ್ ಕಾರ್ಡ್ ಔಟ್ ಆ್ಯಟ್ ದ ಬಾಟಮ್ ಆಫ್ ದ ಟೆಂಪಲ್ ಆ ದೇವಾಲಯದ ಅಡಿಯಲ್ಲಿ ಬರುವಂಥ ಪಟ್ಟಿಗಳೇನಿವೆ ಅದರಲ್ಲಿ ಈ ಪಶುಗಳ ಸಾಲನ್ನೇ ನಾವು ನೋಡಬಹುದು ದಿಸ್ ಇಸ್ ಒನ್ ಆಫ್ ದ ಥಿಂಗ್ ವಿಚ್ ಇಸ್ ಅ

ಮಹಾದ್ವಾರದಲ್ಲಿ ಪ್ರವೇಶ ಏನು ಮಾಡ್ತೀವಿ ಅದರ ಮೇಲ್ಭಾಗದಲ್ಲಿರುವಂಥ ಕಟ್ಟಡಕ್ಕೆ ಗೋಪುರ ಅಂತ ಹೇಳಲಾಗಿದೆ ಇದಕ್ಕೆ ಇದು ಹಿಂದಿನದು ಗೋಪುರ ಇದು ಗರುಡ ಸ್ತಂಭವಾಗಿದೆ ನಂತರ ಬರೋದು ದೇವಾಲಯ ಬರ್ತದೆ ಆದರೆ ಈ ದೇವಾಲಯಕ್ಕೆ ಶಿಖರ ಈಗಾಗಲೇ ನಾಶವಾಗಿ ಹೋಗಿದೆ ಶಿಖರ ನಮಗೆ ಕಂಡು ಬರುವುದಲ್ಲ ವಿ ಡೋಂಟ್ ಸಿ ದ ಶಿಖರ ಹೀಗೆ ಇವು ಐದು ಕೆಲವು ಪ್ರಮುಖವಾಗಿ ದೇವಾಲಯದಲ್ಲಿ ಬೇಲೂರದ ಚನ್ನಕೇಶ್ವರ ದೇವಾಲಯದಲ್ಲಿ ಬರುವಂಥ ಇಲ್ಲೇ ಶಿಲ್ಪಕಲೆಗಳಾಗಿವೆ ಮುಂದೆ ಬೇಲೂರಿಂದ ನಾವು ಹಳೆ ಬೀಡಕ್ಕೆ ಹೋದರೆ ಹಾಸನ ಜಿಲ್ಲೆಯಲ್ಲೇ ಬರೋದು ಇಟ್ ಈಸ್ ಆಲ್ಸೋ ಇನ್ ಹಾಸನ ಡಿಸ್ಟ್ರಿಕ್ಟ್ ಹಳೇಬೀಡು ದಿಸ್ ಇಸ್ ಮೇನ್ಲಿ ಹೊಯ್ಸಳೇಶ್ವರ ಟೆಂಪಲ್ ಇದು ದ್ವಿಕೂಟವಾಗಿದೆ ಹೊಯ್ಸಳೇಶ್ವರ ದೇವಾಲಯ ದ್ವಿಕೂಟ ದ್ವಿಕೂಟ ಅಂದರೆ ಎರಡು ಗರ್ಭಗುಡಿಗಳಿವೆ ಒಳಗಡೆ ಯು ಹ್ಯಾವ್ ವಾಟ್ ಟೂ ಫಿಗರ್ ಹಿ ಆರ್ ಮೇನ್ಲಿ ಸ್ಕ್ಯಾಂಟಮ್ಸ್ ಇನ್ ಸೈಟ್ ಒಳಗಡೆ ನಾವು ಪ್ರವೇಶ ಮಾಡಿದರೆ ಎರಡು ಗರ್ಭಗುಡಿಗಳನ್ನು ನಾವಲ್ಲಿ ನೋಡಬಹುದು ಅದಕ್ಕೆ ದ್ವಿಕೂಟ ಅಂತ ಹೇಳ್ತಾರೆ ಇದರ ಮೇಲ್ಭಾಗಗಳು ಕೂಡ ನಾವು ಆ ಶಿಖರ ಕಂಡುಬರುವುದಿಲ್ಲ ಮತ್ತು ಈ ದೇವಾಲಯದ ಬಹುಭಾಗ ಇಲ್ಲೇ ನಾಶವಾಗಿದೆ ಮೆನಿ ಪಾರ್ಟ್ಸ್ ಆಫ್ ದಿಸ್ ಟೆಂಪಲ್ ಹ್ಯಾಸ್ ಬಿನ್ ಡಿಸ್ಟ್ರಾಯ್ಡ್ ಆರ್ ರುವಿಂಡ್ ಇಟ್ ವಾಸ್ ಇನ್ ಥರ್ಟೀನ್ ಟೆನ್ ನೂರ ಹತ್ತರಲ್ಲಿ ಅಲಾವುದ್ದೀನ್ ಖಿಲ್ಜಿಯ ಸೇನಾಧಿಪತಿಯಾದಂಥ ಮಲಿಕ್ ಕಾಫುರ್ ಇಲ್ಲೇ ಹಳೆ ಬೀಡದ ಮೇಲೆ ಏನು ದಂಡೆತ್ತಿ ಬಂದ ಆಗ ಹಿಂದಿನ ಹೆಸರು ಅದಕ್ಕೆ ದ್ವಾರ ಸಮುದ್ರವಾಗಿತ್ತು ಮತ್ತು ಹೊಯ್ಸಳರ ರಾಜಧಾನಿಯಾಗಿತ್ತು ಅಲ್ಲಿ ದಂಡೆತ್ತಿ ಬಂದಾಗ ಆ ಈ ದೇವಾಲಯದ ಸಾಕಷ್ಟು ಭಾಗಗಳನ್ನು ನಾಶವಾಗಿವೆ

ನೆನ್ಪಿಟ್ಕೊಳ್ಳಿ ಒಂದರ ಮೇಲೆ ಒಂದು ಬಂದರೆ ಅದು ನಾಗರ ವಾಸ್ತುಶಿಲ್ಪ ಆಗ್ತದೆ ಅಕ್ಕಪಕ್ಕ ಬಂದರೆ ಅದು ದ್ರಾವಿಡ ವಾಸ್ತುಶಿಲ್ಪ ಆಗ್ತದೆ ದ್ರಾವಿಡ ವಾಸ್ತುಶಿಲ್ಪದಲ್ಲಿ ಹೊಯ್ಸಳರದು ಒಂದು ಇದು ಪ್ರಯೋಗವಾಗಿತ್ತು ಗರ್ ಒಂದೇ ದೇವಸ್ಥಾನದಲ್ಲಿ ಇಲ್ಲೇ ಹೆಚ್ಚಿನ ಗರ್ಭಗುಡಿಗಳನ್ನು ಕಟ್ಟಿಸುವುದು ಸೊ ದಿಸ್ ವಾಸ್ ಎನ್ ಎಕ್ಸ್ಪಿರಿಮೆಂಟ್ ಇನ್ ದ್ರಾವಿಡ ಆರ್ಕಿಟೆಕ್ಚರ್ ಆಫ್ ದ ಹೊಯ್ಸಳಸ್ ವಾಟ್ ವಾಸ್ ದ ಎಕ್ಸ್ಪೆರಿಮೆಂಟ್ ಕನ್ಸ್ಟ್ರಕ್ಟಿಂಗ್ ಇನ್ ಒನ್ ಟೆಂಪಲ್ ಮೆನಿ ಸ್ಯಾಂಕ್ಟಮ್ಸ್ ಒಂದೇ ದೇವಾಲಯದಲ್ಲಿ ಅನೇಕ ಗರ್ಭಗುಡಿಗಳನ್ನು ಕಟ್ಟಿಸೋದು ಆದರೆ ಆ ಗರ್ಭಗುಡಿ ಹೆಂಗೆ ಇರಬೇಕು ಅಕ್ಕಪಕ್ಕದಲ್ಲೇ ಇರಬೇಕು ದೇ ಶುಡ್ ಬಿ ಆನ್ ದ ಸೈಡ್ಸ್ ನಾಟ್ ಒನ್ ಅಬೌದ್ ಅದರ್ ಒಂದರ ಮೇಲೆ ಒಂದಿದ್ದರೆ ಅದು ನಾಗರ ಶೈಲಿ ಆಗ್ತಿದೆ ಇವೆಲ್ಲ ಇರುವುದು ನಾವು ದ್ರಾವಿಡ ಶೈಲಿಯಲ್ಲಿ ಹೇಳ್ತೀವಿ ದಿಸ್ ಇಸ್ ಇನ್ ದ ದ್ರಾವಿಡ ಆರ್ಕಿಟೆಕ್ಚರ್ ಹೊಯ್ಸಳೇಶ್ವರ ಇದು ಶೈವ ದೇವಾಲಯ ಆಗಿದೆ ಇಟ್ ಈಸ್ ಎ ಶಿವ ಟೆಂಪಲ್ ಇನ್ ಸೈಡ್ ಯು ಹವ್ ಗಾಟ್ ಟೂ ಫ್ಯಾಲಸ್ ಫ್ಯಾಲಸ್ ಅಂದರೆ ಲಿಂಗ ಎರಡು ಲಿಂಗಗಳನ್ನು ನಾವು ನೋಡ್ತೀವಿ ಇನ್ನೂ ಸ್ಪಷ್ಟವಾಗಿ ನಿಮಗೆ ಅಲ್ಲಿ ಒಳಗಡೆ ಎರಡು ಅಲ್ಲಿ ಗರ್ಭಗುಡಿಗಳಿವೆ ಅಂತ ಹೇಳಲು ಇನ್ನೊಂದು ಆಧಾರ ಅಂದರೆ ನಾವು ಇಲ್ಲಿ ನೋಡ್ಬೋದು ಎರಡು ನಂದಿ ಮಂಟಪಗಳಿವೆ ದೇವಾಲಯದ ಎದುರು ಭಾಗಿನಲ್ಲಿ ಎರಡು ನಂದಿ ಮಂಟಪಗಳಿವೆ ದೀಸ್ ಆರ್ ದ ಟೂ ನಂದಿ ಮಂಟಪಸ್ ನಂದಿ ಶಿವನ ವಾಹನವಾಗಿದೆ ಅದಕ್ಕೆ ಎರಡು ಗರ್ಭಗುಡಿಗಳಿವೆ ಎರಡು ಶಿವನ ವಿಗ್ರಹಗಳಿವೆ ಒಳಗಡೆ ಲಿಂಗಗಳಿವೆ ಅದಕ್ಕಾಗಿ ಎರಡು ನಂದಿ ಮಂಟಪಗಳನ್ನು ಕಟ್ಟಿಸಿದ್ದಾರೆ ದ ಟೂ ನಂದಿ ಮಂಟಪಸ್ ಸೊ ದಿಸ್ ಈಸ್ ಅನ್ ಇಂಡಿಕೇಶನ್ ದ್ಯಾಟ್ ಇಟ್ ಈಸ್ ಎ ದ್ವಿಕೂಟ ಯಾಕಂದರೆ ಮೇಲೆ ನಾವು ನೋಡ್ತೀವಿ ಶಿಖರ ಕಂಡು ಬರೋದಿಲ್ಲ ಸೊ ದ ಶಿಖರ ಹ್ಯಾಸ್ ಬಿನ್ ಲಾಸ್ಟ್ ಇಯರ್ ದ ಶಿಖರ ಈಸ್ ನಾಟ್ ದೇರ್ ಅದಕ್ಕೆ ಇಲ್ಲಿ ಎರಡು ನಂದಿ ಮಂಟಪಗಳನ್ನು ಏನು ನೋಡ್ತೀವಿ ನಾವು ಒಳಗಡೆ ಹೇಳ್ಬೋದು ಎರಡು ಗರ್ಭಗುಡಿಗಳಿವೆ ಈ ದೇವಸ್ಥಾನದಲ್ಲಿ ಅದಕ್ಕೆ ಅದನ್ನು ದ್ವಿಕೂಟ ಅಂತ ಹೇಳ್ತಾರೆ ಇದರಲ್ಲಿ ಬರುವಂಥ ಕೆಲವು ಮುಖ್ಯವಾದಂಥ ಶಿಲ್ಪಿಗಳಂದರೆ ಶಿಲ್ಪ ಅಂದರೆ ಇಲ್ಲಿ ಇದೊಂದು ಬಹಳ ಅಪರೂಪವಾಗಿ ನಾವು ಕಾಣುವಂಥ ಒಂದು ಶಿಲ್ಪವಾಗಿದೆ ಇದು ಇಲ್ಲಿ ದಶಕಂಠನಾಗಿದ್ದಾನೆ ರಾವಣ ರಾವಣ ಕೈಲಾಸ ಪರ್ವತವನ್ನು ಎತ್ತುವಂಥ ಒಂದು ಸನ್ನಿವೇಶವನ್ನು ನೋಡ್ತೀವಿ ಮೇಲ್ಭಾಗದಲ್ಲಿ ಶಿವ ಪರ್ವತ ಇದ್ದಿದ ಅಲ್ಲಿದೆ ಕೈಲಾಸ ಪರ್ವತ ಇದು ರಾವಣನ ವಿಗ್ರಹವಾಗಿದೆ ಕೈಲಾಸವನ್ನು ಎತ್ತುವಂಥ ಒಂದು ಇಲ್ಲೇ ರಾವಣ ಇದು ಒಂದು ಸುಂದರವಾಗಿ ಹೊಯ್ಸಳೇಶ್ವರ ದೇವಾಲಯದಲ್ಲಿ ಬರುವಂಥ ಶಿಲ್ಪಕಲೆಯಾಗಿದೆ ಹಾಗೆ ನಾಟ್ಯ ಗಣಪತಿ ಇದು ಕೂಡ ಹೊಯ್ಸಳೇಶ್ವರ ದೇವಾಲಯದಲ್ಲಿ ನೋಡ್ತೀವಿ ನಾಟ್ಯ ಗಣಪತಿ ದ ಗಣೇಶ ಇನ್ ಎ ಡಾನ್ಸಿಂಗ್ ಪೋಶ್ಚರ್ ನಾಟ್ಯ ಗಣಪತಿ ಅದರಲ್ಲಿ ಒಂದು ಕಾಲು ಮೇಲೆತ್ತಿದ್ದಾನೆ ಒಂದು ಕಾಲು ತನ್ನ ವಾಹನವಾದ ಮೂಷಕನ ಮೇಲೆ ಇಟ್ಟಿದ್ದಾನೆ ಇದು ನಾಟ್ಯ ರೂಪದಲ್ಲಿ ಇರುವಂಥ ಗಣಪತಿ ದಿಸ್ ಇಸ್ ದ ಮೋಸ್ಟ್ ಹಿಯರ್ ದ ಬ್ಯೂಟಿಫುಲ್ ಸ್ಕಲ್ಪ್ಚರ್ ವಿ ಹ್ಯಾವ್ ಗಾಟ್ ಆಟ್ ಹಳೆಬೀಡು ಹಳೇಬೀಡದಲ್ಲಿ ಬರುವಂಥ ಒಂದು ಸುಂದರವಾದ ಶಿಲ್ಪಕಲೆ ದಿಸ್ ಇಸ್ ಅನದರ್ ಒನ್ ಸ್ವಲ್ಪ ಇಲ್ಲಿ ಬದಲಾವಣೆ ನೀವು ಗಮನಿಸ್ಬೋದು ಹಿಂದೆ ನಾನು ಹೇಳಿದೆ ಒಬ್ಬ ಮಹಿಳೆ ತನ್ನ ಮುಖವನ್ನು ಕನ್ನಡಿಯಲ್ಲಿ ನೋಡಿಕೊಳ್ತಾ ಇದ್ದಾಳೆ ಇಲ್ಲಿ ಕೂಡ ಅದನ್ನೇ ಮಾಡ್ತಾ ಇದ್ದಾಳೆ ಆದರೆ ಸ್ವಲ್ಪ ವ್ಯತ್ಯಾಸ ಗಮನಿಸಿದ ಏನಿದೆ ವ್ಯತ್ಯಾಸ ಅಂದರೆ ಅವಳು ತನ್ನ ಹಣೆಗೆ ಕುಂಕುಮವನ್ನು ಹಚ್ಕೊಳ್ತಾ ಇದ್ದಾಳೆ ಅಥವಾ ತನ್ನ ಬೈತಲ ಮನೆಯನ್ನು ಸರಿಗೊಳಿಸ್ಕೊಳ್ತಾ ಇದ್ದಾಳೆ ಶೀ ಈಸ್ ಎ ಅಡ್ಜಸ್ಟಿಂಗ್ ಹರ್ ಮೀಲಿ ದ ಹೆಡ್ರೆಸ್ ಆರ್ ಶೀ ಈಸ್ ಅಪ್ಲೈಂಗ್ ಎ ಕುಂಕುಮ್ ಇಲ್ಲಿ ಕುಂಕುಮವನ್ನು ಹಚ್ಚ ಕನ್ನಡೆಯಲ್ಲಿ ನೋಡಿಕೊಂಡು ಕುಂಕುಮವನ್ನು ಹಚ್ಚುವಂಥ ಒಂದು ಸನ್ನಿವೇಶವನ್ನು ನಾವು ನೋಡಬಹುದು ದಿಸ್ ಇಸ್ ವಾಟ್ ಯು ಕ್ಯಾನ್ ಸಿ ಇದನ್ನು ಈ ರೀತಿಯಾಗಿ ಸೊ ದ್ಯಾಟ್ ಈಸ್ ದ ಪೋಶ್ಚರ್ ವಾಟ್ ವಿ ಹ್ಯಾವ್ ಗಾಟ್ ಅಂದರೆ ಯಾವ ರೀತಿಯಾಗಿ ಅದನ್ನು ಹಿಂದೆ ನಾವು ನೋಡಿದೀವಿ ಅದನ್ನು ದರ್ಪಣ ಸುಂದರಿ ಇದು ಅದು ಕೇವಲ ಅವಳು ಮುಖವನ್ನು ನೋಡಿಕೊಳ್ತಾ ಇದ್ದಾಳೆ ಇಲ್ಲಿ ಆ ಕುಂಕುಮವನ್ನು ಇಟ್ಕೊಳ್ತಾ ಇದ್ದಾಳೆ ಕನ್ನಡೆಯಲ್ಲಿ ತನ್ನ ಮುಖವನ್ನು ನೋಡಿ ಇದು ಹೊಯ್ಸಳೇಶ್ವರ ದೇವಾಲಯದಲ್ಲಿದೆ ಮತ್ತು ಆ ನಂದಿ ಮಂಟಪ ಏನನ್ನು ನಾನು ನಿಮಗೆ ತೋರಿಸಿದೆ ಅದರಲ್ಲಿ ಇಂಥವು ಎರಡು ಬೃಹತ್ವಾದ ನಂದಿಗಳನ್ನು ನಾವು ನೋಡಬಹುದು ನಂದಿ ಮಂಟಪದಲ್ಲಿ ಇರುವಂಥ ನಂದಿಯಾಗಿದೆ ಇದು ಹಾಗೆ ಇದು ದೇವಾಲಯದ ಹೊರಭಾಗದಲ್ಲಿ ಬರುವಂಥ ಗಣೇಶನ ವಿಗ್ರಹವಾಗಿದೆ ಇಟ್ ಈಸ್ ಅ ಕೆಪ್ಟ್ ಔಟ್ಸೈಡ್

ನೀವು ಅಲ್ಲೇ ಗಮನಿಸಬೇಕು ಈ ದೇವಾಲಯಗಳಲ್ಲಿ ಹೀಗೆ ದ್ವಾರಸಮುದ್ರದಿಂದ ಮುಂದೆ ನಾವು ಅಥವಾ ಹಳೆಬೀಡಿನಿಂದ ಮುಂದೆ ನಾವು ಪ್ರಯಾಣ ಮಾಡೋದು ಸೋಮನಾಥಪುರ ಮೈಸೂರು ಜಿಲ್ಲೆಯಲ್ಲಿ ಬರ್ತದೆ ಸೋಮನಾಥಪುರದಲ್ಲಿ ಸೋಮನಾಥಪುರದಲ್ಲಿ ಬರುವಂಥದ್ದು ಕೇಶವ ದೇವಾಲಯ ಸೋಮನಾಥಪುರದ ಕೇಶವ ದೇವಾಲಯ ಇದು ತ್ರಿಕೂಟ ದೇವಾಲಯ ಇಟ್ ಈಸ್ ಎ ತ್ರಿಕೂಟ ಟೆಂಪಲ್ ಅಂದರೆ ಆ ದೇವಾಲಯದಲ್ಲಿ ನಾವು ನೋಡ್ತೀವಿ ಮೂರು ಗರ್ಭಗುಡಿಗಳಿವೆ ದೆರ್ ಆರ್ ತ್ರೀ ಸ್ಯಾಂಕ್ಟಮ್ಸ್ ಅದನ್ನು ಇಲ್ಲಿ ನೀವು ಗುರುತಿಸ್ಕೊಳ್ಬೋದು ಇಲ್ಲಿ ಒಂದು ಗರ್ಭಗುಡಿ ಇದೆ ಇದು ಎರಡನೇದು ಇಲ್ಲಿ ಹಿಂಭಾಗದಲ್ಲಿ ನೋಡ್ತೀರಿ ಇದು ಮೂರನೇ ಗರ್ಭಗುಡಿ ಆಗಿದೆ ಸೊ ಯು ಹ್ಯಾವ್ ವಾಟ್ ದ ತ್ರೀ ಶಿಖರಸ್ ಮೂರು ಶಿಖರಗಳಿವೆ ಹೊರಗಿಂದಲೇ ನಾವು ಹೇಳ್ಬೋದು ಈ ದೇವಾಲಯದಲ್ಲಿ ಮೂರು ಗರ್ಭಗುಡಿಗಳಿವೆ ಅಂಥೇಳಿ ಅದಕ್ಕೆ ತ್ರಿಕುಟ ದೇವಾಲಯ ಅಂಥೇಳಿ ಇದನ್ನು ಕರೀತಾರೆ ಕೇಶವ ದೇವಾಲಯ ಆಗಿದೆ ಇದು ದಿಸ್ ಇಸ್ ಎ ಕೇಶವ ಟೆಂಪಲ್ ಇದು ಸೋಮನಾಥಪುರದಲ್ಲಿ ಮೈಸೂರು ಜಿಲ್ಲೆಯಲ್ಲಿ ಬರುವಂಥ ದೇವಾಲಯ ಆಗಿದೆ ಆ್ಯಂಡ್ ದಿಸ್ ಇಸ್ ಕನ್ಸಿಡರ್ಡ್ ಟು ಬಿ ದ ಬೆಸ್ಟ್ ಎಕ್ಸಾಂಪಲ್ ಆಫ್ ದ ಹೊಯ್ಸಳ ಆರ್ಕಿಟೆಕ್ಚರ್ ಹೊಯ್ಸಳ ವಾಸ್ತುಶಿಲ್ಪದ ಒಂದು ಒಳ್ಳೆಯ ಉದಾಹರಣೆ ಅಂದರೆ ಈ ದೇವಾಲಯ ಆಗಿದೆ ಸೊ ಇಟ್ ಈಸ್ ಅ ನಾಟ್ ಮಚ್ ರುವಿಂಡ್ ಟೆಂಪಲ್ ಅಷ್ಟೊಂದು ಹಾಳಾಗಿಲ್ಲ ಈ ದೇವಾಲಯ ಇನ್ನೂ ಆ ಸೂಕ್ಷ್ಮ ಕೆತ್ತನೆಗಳು ಶಿಲ್ಪಗಳನ್ನು ನಾವು ಇಲ್ಲಿ ನೋಡಬಹುದು ಅದಕ್ಕೆ ಅದನ್ನು ಒಂದು ಒಳ್ಳೆಯ ಉದಾಹರಣೆಯಾಗಿ ತೆಗೆದುಕೊಳ್ಳಲಾಗಿದೆ ಅಲ್ಲಿ ಬರುವಂಥ ಗರ್ಭಗುಡಿಯಲ್ಲಿ ಇದು ಕೇಶವ ದೇವಾಲಯದ ಒಳಭಾಗದಲ್ಲಿ ಕೇಶವನ ವಿಗ್ರಹವನ್ನು ನೋಡ್ತೀವಿ ಕೇಶವ ಅಂತಂದರೆ ಅಲ್ಲೇ ವಿಷ್ಣುವಿನ ರೂಪ ಕೃಷ್ಣನಾಗಿರ್ಬೋದು ಅದಕ್ಕೆ ಅದನ್ನು ಕೇಶವ ದೇವಾಲಯ ಅಂತ ಹೇಳಿ ಕರೆಯಲಾಗಿದೆ ಸೊ ಇಟ್ ಈಸ್ ಕಾಲ್ಡ್ ಆಸ್ ಅ ಕೇಶವ ಟೆಂಪಲ್ ಕೇಶವ ಅಥವಾ ವಿಷ್ಣು ಎನ್ನುವಂತೇಳಿ ಕೂಡ ನಾವು ಹೇಳಬಹುದು ವಿಷ್ಣುವಿನ ವಿಗ್ರಹವನ್ನು ನಾವು ನೋಡಬಹುದು ಒಳಗಡೆ ದೇವಾಲಯದಲ್ಲಿ ಹಾಗೆ ವಿಷ್ಣು ಇಲ್ಲಿ ಕೇಶವ ದೇವಾಲಯದಲ್ಲೇ ಬರುವಂಥ ಇದು ಶಿಲ್ಪಕಲೆ ವಿಷ್ಣು ಆದಿಶೇಷನ ಮೇಲೆ ಕೂತದ್ದು ಸಿಟ್ಟಿಂಗ್ ಆನ್ ಆದಿಶೇಷ ವಿಷ್ಣು ಭಾಳ ಸುಂದರವಾಗಿ ನಾವು ನೋಡ್ತೀವಿ ಆ ಹಾವಿನ ಹೆಡೆಗಳನ್ನು ಕೆತ್ತಲಾಗಿದೆ ವಿಷ್ಣುವಿನ ವಿಗ್ರಹವನ್ನು ಕೆತ್ತಲಾಗಿದೆ ಮುಂದೆ ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತೇವೆ ನರಸಿಂಹನ ಕೂಡ ಲಕ್ಷ್ಮಿಯು ತೊಡೆ ಮೇಲೆ ಕೂತಿದ್ದಾಳೆ ಅದಕ್ಕೆ ಅದನ್ನು ಯೋಗ ಲಕ್ಷ್ಮೀ ನರಸಿಂಹ ಅಂತ ಹೇಳ್ತಾರೆ ಲಕ್ಷ್ಮೀ ಮತ್ತು ನರಸಿಂಹನ ವಿಗ್ರಹಗಳನ್ನು ನಾವು ನೋಡ್ತೀವಿ ಕೇಶವ ದೇವಾಲಯದಲ್ಲಿ ಬರೋದು ಇದು ದೇವಾಲಯದ ಹೊರಭಾಗದಲ್ಲಿ ಬರೋದು ವಿಷ್ಣುವಿನ ಅವತಾರವಾದಂಥ ವರಹ ಅವತಾರ ಸೊ ಇಟ್ ಈಸ್ ಎ ಇನ್ಕಾರ್ನೇಷನ್ ಆಫ್ ವಿಷ್ಣು ವರಹ ದ ಅದನ್ನು ಹೊರಭಾಗದಲ್ಲಿ ನಾವು ನೋಡ್ತೀವಿ ಇಟ್ ಈಸ್ ಔಟ್ಸೈಡ್ ದ ಟೆಂಪಲ್ ದೇರ್ ಆ್ಯಂಡ್ ದಿಸ್ ಇಸ್ ಅನದರ್ ಒನ್ ವಾಟ್ ವಿ ಹ್ಯಾವ್ ವಾಟ್ ಕೇಶವ ದೇವಾಲಯದಲ್ಲಿ ಬರೋದು ಇದು ಒಳಭಾಗದಲ್ಲಿ ವೇಣುಗೋಪಾಲನ ವಿಗ್ರಹ ವೇಣುಗೋಪಾಲ ವಿತ್ ದ ಫ್ಲೂಟ್ ಕೃಷ್ಣ ವಿತ್ ಅ ಫ್ಲೂಟ್ ಸೊ ಅಲ್ಲಿ ಮೂರು ವಿಗ ಈ ತ್ರಿಕೂಟ ಅಂದರೆ ಅಲ್ಲಿ ಮೂರು ಏನು ಗರ್ಭಗುಡಿಯಲ್ಲೇ ಒಂದರಲ್ಲಿ ಜನಾರ್ದನನ ವಿಗ್ರಹ ಇದೆ ಇನ್ನೊಂದರಲ್ಲಿ ವೇಣುಗೋಪಾಲಂದಿದೆ ಇನ್ನೊಂದರಲ್ಲಿ ಕೇಶವನ ವಿಗ್ರಹಗಳಿವೆ ಅವು ಮೂರು ಇಲ್ಲಿ ನಾವು ನೋಡ್ಬೋದು ಅದಕ್ಕೆ ಅದನ್ನು ವೈಷ್ಣವ ದೇವಾಲಯ ಆಗಿದೆ ಇಟ್ ಇಸ್ ಎ ವೈಷ್ಣವ ಟೆಂಪಲ್ ಇದು ವೇಣುಗೋಪಾಲನ ವಿಗ್ರಹ ವಿಗ್ರಹವಾಗಿದೆ ಒಳಗಡೆ ಇರುವಂಥ ಗರ್ಭಗುಡಿಗಳ ಇದನ್ನು ನಾವು ನೋಡಬಹುದು ಹೀಗೆ ಸೋಮನಾಥಪುರದ ದೇವಾಲಯ ಇವು ಐದು ಮುಖ್ಯವಾಗಿ ನೋಡುವಂಥ ಇಲ್ಲೇ ಸ್ಥಳಗಳಾಗಿವೆ ಅಂದರೆ ಕೇಶ ಈ ಒಂದು ಸೋಮನಾಥಪುರದಲ್ಲಿ ನೋಡುವಂಥ ಮುಖ್ಯವಾದಂಥ ಶಿಲ್ಪಕಲೆಗಳನ್ನು ನಾವು ನೋಡಬಹುದು ನಂತರ ಮತ್ತೆ ನಾವು ಹಾಸನ ಜಿಲ್ಲೆಗೆ ಬಂದರೆ ದೊಡ್ಡ ಗದ್ದವಳ್ಳಿಯಲ್ಲಿ ದೊಡ್ಡ ಗದ್ದವಳ್ಳಿಯಲ್ಲಿ ಚತುಷ್ಕೂಟ ದೇವಾಲಯ ಅಂದರೆ ಈ ಗರ್ಭಗುಡಿ ಇಲ್ಲಿ ಇರುವಂಥ ಗರ್ಭಗುಡಿ ಸಂಖ್ಯೆ ಎಷ್ಟಿದೆ ನಾಲ್ಕಿದೆ ಚತುಷ್ಕೂಟ ದ ಫೋರ್ ಸ್ಯಾಂಟಮ್ಸ್ ಆರ್ ದೇರ್ ಇನ್ ಸೈಡ್ ದ ಟೆಂಪಲ್ ಅದನ್ನು ನಾವು ಹೊರಗಿಂದಲೇ ಗುರುತಿಡಿಬೋದು ಯಾಕಂದರೆ ನೀವು ಇಲ್ಲಿ ನೋಡಿದರೆ ಸ್ಪಷ್ಟವಾಗಿ ನಿಮಗೆ ನಾಲ್ಕು ಶಿಖರಗಳು ಕಾಣ್ತಾ ಇದೆ ಒಂದು ಎರಡು ಮೂರು ನಾಲ್ಕು ನಾಲ್ಕು ಶಿಖರಗಳನ್ನು ನಾವು ನೋಡಬಹುದಿಲ್ಲ ಅದಕ್ಕೆ ಚತುಷ್ಕೂಟ ದೇವಾಲಯ ಆಗಿದೆ ಇದು ಲಕ್ಷ್ಮೀ ದೇವಾಲಯ ಆಗಿದೆ ಇಟ್ ಇಸ್ ಎ ಲಕ್ಷ್ಮೀ ಟೆಂಪಲ್ ವಿಷ್ಣುವರ್ಧನನ ಕಾಲದಲ್ಲೇ ನಿರ್ಮಾಣವಾದಂಥ ದೇವಾಲಯ ಆಗಿದೆ ಲಕ್ಷ್ಮೀ ದೇವಾಲಯ ದೊಡ್ಡ ಗದ್ದವಳ್ಳಿಯಲ್ಲಿ ಇದರಲ್ಲಿ ಮುಖ್ಯ ಆಕರ್ಷಣೆ ಅಂದರೆ ದ್ವಾರಪಾಲಕರಲ್ಲಿ ನಾವು ನೋಡ್ತೀವಿ ಬೇತಾಳನ ವಿಗ್ರಹ ಆ್ಯಟ್ ದ ಎಂಟ್ರೆನ್ಸ್ ದ್ವಾರಪಾಲಕಾಸ್ ಆರ್ ದ ಡೋರ್ ಕೀಪರ್ಸ್ ಆರ್ ದ ವೇತಾಳಸ್ ವೇತಾಳರ ಈ ಒಂದು ವಿಗ್ರಹವನ್ನು ನಾವು ನೋಡಬಹುದು ಸುಮಾರು ಒಂದು ಎಂಟರಿಂದ ಹತ್ತು ಅಡಿ ಎತ್ತರದಂಥ ಬೇತಾಳನ ಈ ಒಂದು ವಿಗ್ರಹವನ್ನು ಲಕ್ಷ್ಮೀ ದೇವಿ ದೇವಾಲಯದಲ್ಲಿ ಇದನ್ನು ನಾವು ನೋಡಬಹುದು ಹಾಗೆ ಗಜಲಕ್ಷ್ಮಿ ವಿಗ್ರಹವಾಗಿದೆ ದಿಸ್ ಇಸ್ ಅ ಗಜಲಕ್ಷ್ಮಿ ಯು ಕ್ಯಾನ್ ಸಿ ದ ಎಲಿಫೆಂಟ್ಸ್ ಅಲ್ಲಿ ಬರುವಂಥ ಗಜಲಕ್ಷ್ಮಿ ಆವದ ಆನೆಗಳನ್ನು ನಾವು ಗಮನಿಸಬಹುದು ನಂತರ ಮೂಲ ಲಕ್ಷ್ಮೀ ದೇವಿಯ ವಿಗ್ರಹ ಏನಿದೆ ಇಟ್ ಈಸ್ ಎ ಲಕ್ಷ್ಮಿ ಹಿ ದ ಫಿಗರ್ ವಿಚ್ ಈಸ್ ಎ ಸ್ಟಿಲ್ ಇನ್ ವರ್ಷಿಪ್ ಈಗಲೂ ಕೂಡ ಅದನ್ನು ಪೂಜೆ ಮತ್ತು ಪುನಸ್ಕಾರ ಮಾಡ್ತಾರೆ ಆ ದೇವಾಲಯದಲ್ಲಿ ಹಾಗೆ ಇನ್ನೊಂದು ವೇತಾಳನ ವಿಗ್ರಹವಾಗಿದೆ ದಿಸ್ ಇಸ್ ಅನದರ್ ವೇತಾಳ ಹು ಈಸ್ ಹೋಲ್ಡಿಂಗ್ ಎ ಸೋರ್ಡ್ ಕೈಯಲ್ಲಿ ಒಂದು ಖಡ್ಗವನ್ನು ಹಿಡಿದದ್ದು ಇವರು ಏನಿದ್ರು ಅಂದರೆ ದ್ವಾರಪಾಲಕರು ದೇ ಆರ್ ಮೇನ್ಲಿ ದ ಡೋರ್ ಕೀಪರ್ಸ್ ಹಾಗೆ ಇದು ಕೂಡ ಬರೋದು ಲಕ್ಷ್ಮೀ ದೇವಾಲಯದಲ್ಲಿ ವಿಷ್ಣುವಿನ ವಿಗ್ರಹವಾಗಿದೆ ದಿಸ್ ಇಸ್ ಎ ವಿಷ್ಣು ಫಿಗರ್ ಇನ್ ಲಕ್ಷ್ಮೀ ಟೆಂಪಲ್ ಚತುಷ್ಕೂಟ ದೇವಾಲಯ ಇಟ್ ಈಸ್ ಎ ಚತುಷ್ಕೂಟ ಫೋರ್ ಸ್ಯಾಂಕ್ಟಮ್ಸ್ ಆರ್ ದೇರ್ ಆ್ಯಂಡ್ ದ ಲಾಸ್ಟ್ ಒನ್ ಈಸ್ ಗೋವಿಂದನಹಳ್ಳಿ ಕೊನೆಯದಾಗಿ ಬರೋದು ಗೋವಿಂದನಹಳ್ಳಿಯಲ್ಲಿ ಪಂಚಕೂಟ ಐದು ಗರ್ಭಗುಡಿಗಳಿರೋದು ಅದು ಕೂಡ ನಿಮಗೆ ಸ್ಪಷ್ಟವಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಪಂಚಕೂಟ ಅಂದರೆ ದೇವಾಲಯ ಒಂದೇ ಇದೆ ಒಳಗೆ ನಾವು ನೋಡ್ತೀವಿ ಇದು ಶಿವ ದೇವಾಲಯ ಆಗಿದೆ ಐದು ಲಿಂಗಗಳನ್ನು ನೋಡ್ತೀವಿ ಒಂದೊಂದು ಕೊಠಡಿಯಲ್ಲಿ ಅದಕ್ಕೆ ಅದನ್ನು ಪಂಚಲಿಂಗೇಶ್ವರ ದೇವಾಲಯ ಅಂತ ಹೇಳಿ ಕರೀತಾರೆ ಪಂಚಕೂಟ ದೇವಾಲಯದ ಉದಾಹರಣೆವಾಗಿದೆ ಇಟ್ ಈಸ್ ಎ ಪಂಚಕೂಟ ಟೆಂಪಲ್ ವಿತ್ ಫೈವ್ ಸ್ಯಾಂಕ್ಟಮ್ಸ್ ಆ್ಯಂಡ್ ಇಟ್ ಈಸ್ ಎ ಶೈವ ಟೆಂಪಲ್ ಅದರಲ್ಲಿ ನಾವು ನೋಡ್ತೀವಿ ವಿಶೇಷವಾಗಿ ಕಾಣೋದು ಈ ಐದು ಗರ್ಭಗುಡಿಗಳು ಒಂದೇ ಸಾಲದಲ್ಲಿವೆ ಆಲ್ ದ ಸ್ಯಾಂಕ್ಟಮ್ಸ್ ಆರ್ ಇನ್ ಎ ರೋ ಒಂದೇ ಸಾಲದಲ್ಲಿ ಇದೆ ಅಕ್ಕಪಕ್ಕದಲ್ಲೆಲ್ಲ ಜಸ್ಟ್ ದೇ ಆರ್ ಇನ್ ಎ ರೋ ಸ್ಟ್ರೇಟ್ ರೋ ಯು ಕ್ಯಾನ್ ದಿಸ್ ಇಸ್ ದ ಮೇನ್ಲಿ ವಾಟ್ ವಿ ಹ್ಯಾವ್ ಗಾಟ್ ದ ಫೈವ್ ಸ್ಯಾಂಕ್ಟಮ್ಸ್ ಆರ್ ಬಿಲ್ಟ್ ಇನ್ ಎ ಸ್ಟ್ರೇಟ್ ವೇ ಅದರಲ್ಲಿ ಬರೋದು ಇದು ಒಂದೇದ್ದಾಗಿ ಈ ರೀತಿಯಾಗಿ ಹೀಗೆ ಇನ್ನೂ ನಾಲ್ಕು ನಿಮಗೆ ಗರ್ಭಗುಡಿಗಳು ಸಿಗ್ತವೆ ಒಟ್ಟು ಐದು ಗರ್ಭಗುಡಿಗಳು ಇರುವಂಥ ದೇವಾಲಯ ಆಗಿದೆ ಇದು ಅದರಲ್ಲಿ ಪ್ರತಿಯೊಂದು ಶಿವನ ಗರ್ಭಗುಡಿಯ ಮುಂದೆ ನಂದಿ ವಿಗ್ರಹವನ್ನು ನೋಡ್ತೀವಿ ಯಾಕಂದರೆ ಶಿವನ ವಾಹನ ನಂದಿಯಾಗಿದೆ ಪಂಚ ನಂದಿಗಳನ್ನು ಕೂಡ ನಾವು ಇಲ್ಲಿ ನೋಡಬಹುದು ಯು ಕ್ಯಾನ್ ಸಿ ಫೈವ್ ನಂದೀಸ್ ಪ್ರತಿಯೊಂದು ಗರ್ಭಗುಡಿ ಮುಂದೆ ಒಂದೊಂದು ನಂದಿ ಇದೆ ಅದಕ್ಕೆ ಪಂಚಕೂಟ ದೇವಾಲಯದಲ್ಲಿ ಐದು ನಂದಿ ವಿಗ್ರಹಗಳನ್ನು ನಾವು ನೋಡಬಹುದು ಇದು ಹೊರಗಡೆ ಕೆತ್ತಲಾದಂಥ ಇಲ್ಲಿ ಶಿಲ್ಪಕಲೆಯಾಗಿದೆ ಇಟ್ ಈಸ್ ಔಟ್ಸೈಡ್ ದ ಮೇನ್ಲಿ ದ ಟೆಂಪಲ್ ಆ್ಯಂಡ್ ದಿಸ್ ಈಸ್ ವೆರಿ ಕ್ಲಿಯರ್ ಯು ಕ್ಯಾನ್ ಸಿ ದ ಫೈವ್ ಹಿಯರ್ ಮೇನ್ಲಿ ದಿ ಶಿಖರಸ್ ಒಂದು ಎರಡು ಮೂರು ನಾಲ್ಕು ಐದು ಐದು ಶಿಖರಗಳು ಭಾಳ ಸ್ಪಷ್ಟವಾಗಿ ನೀವು ಇಲ್ಲಿ ನೋಡಬಹುದು ಪಂಚಕೂಟ ದೇವಾಲಯ ಆಗಿದೆ ಹೀಗೆ ಹೊಯ್ಸಳರು ನಮ್ಮ ಕರ್ನಾಟಕದ ವಾಸ್ತುಶಿಲ್ಪಕ್ಕೆ ಒಂದು ಪ್ರಯೋಗ ರೂಪದಲ್ಲಿ ಒಂದೇ ದೇವಾಲಯದಲ್ಲಿ ಇಲ್ಲೇ ಹೆಚ್ಚಿನ ಗರ್ಭಗುಡಿಗಳನ್ನು ಕಟ್ಟಿಸುವಂಥ ಒಂದು ಪ್ರಯೋಗವನ್ನು ಮಾಡಿದ್ದು ಎಲ್ಲಿವರೆಗೂ ಅಂದರೆ ಐದು ಗರ್ಭಗುಡಿಗಳು ಒಂದೇ ದೇವಾಲಯದಲ್ಲಿ ಐದು ಗರ್ಭಗುಡಿಗಳನ್ನು ಅವರು ಕಟ್ಟಿಸಿದ್ದಾರೆ ಇದು ಒಂದು ರೀತಿಯಲ್ಲಿ ಇಲ್ಲಿ ನಾವು ಹೇಳ್ಬೋದು ಕರ್ನಾಟಕದ ವಾಸ್ತುಶಿಲ್ಪದಲ್ಲಿ ಇದು ವಿಶೇಷತನ ಆಗಿತ್ತು ಇಟ್ ವಾಸ್ ಎ ವೆರಿ ಕ್ಯಾರೆಕ್ಟ್ರಿಸ್ಟಿಕ್ ಆರ್ ಎ ಸ್ಪೆಷಲೈಸ್ಡ್ ಫೀಚರ್ ಆಫ್ ಕರ್ನಾಟಕ ಆರ್ಕಿಟೆಕ್ಚರ್ ದ ಹೊಯ್ಸಳ ಆರ್ಕಿಟೆಕ್ಚರ್ ಮತ್ತು ಇನ್ನೊಂದು ನೆನಪಿಟ್ಕೊಳ್ಳಿ ಈ ಬಳಪ ಶಿಲೆ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಬಳಸಿದ್ದು ಹೊಯ್ಸಳರ ಕಾಲದಲ್ಲಿ ಮುಂದೆ ಇದನ್ನು ಬಳಸಲಾಗಲಿಲ್ಲ ಹಿಂದೆ ಕೂಡ ಬಳಸಲಾಗಿಲ್ಲ ಕೆಲವು ಭಾಗಗಳ ದೇವಾಲಯದ ಉದಾಹರಣೆಗೆ ಸ್ತಂಭಗಳನ್ನು ಬಳಪ ಶಿಲೆಯಲ್ಲಿ ನಾವು ನೋಡಬಹುದು ಮುಂದೆ ಆದರೆ ಇಡೀ ದೇವಾಲಯ ಬಳಪ ಶಿಲೆಯಲ್ಲಿ ಇರುವುದು ಕೇವಲ ಹೊಯ್ಸಳರ ಮಾತ್ರ ಉದಾಹರಣೆ ಆಗಿದೆ ಹೀಗೆ ಹೊಯ್ಸಳ ವಾಸ್ತುಶಿಲ್ಪ ತನ್ನದೇ ಆದಂಥ ಕರ್ನಾಟಕ ವಾಸ್ತುಶಿಲ್ಪವಾಗಲಿ ಭಾರತದ ವಾಸ್ತುಶಿಲ್ಪದಲ್ಲಿ ಆಗಲಿ ವಿಶೇಷವಾದ ಎಲೆ ಛಾಪನ್ನು ಮೂಡಿಸಿದೆ ಅದಕ್ಕೆ ಹೊಯ್ಸಳರು ನಮ್ಮ ಕರ್ನಾಟಕದಲ್ಲಿ ಆಳಿದ್ದು ಅವರ ವಾಸ್ತುಶಿಲ್ಪದಿಂದ ಇತಿಹಾಸದಲ್ಲಿ ಶಾಶ್ವತವಾದ ಹೆಸರನ್ನು ಪಡೆದುಕೊಂಡಿದ್ದಾರೆ ಹೀಗೆ ಇದು ಹೊಯ್ಸಳ ವಾಸ್ತುಶಿಲ್ಪಕ್ಕೆ ಸಂಬಂಧಪಟ್ಟಂಥ ವಿಷಯವಾಗಿತ್ತು ಹೀಗೆ ಇತಿಹಾಸದಲ್ಲಿ ನಾವು ನೋಡ್ತೀವಿ ಬೇರೆ ಬೇರೆ ಸ್ಥಳಗಳಿವೆ ಬೇರೆ ಬೇರೆ ಥರದ ವಾಸ್ತುಶಿಲ್ಪ ಇದೆ ನಮ್ಮ ಗ ಇಲ್ಲೇ ದೇಶದಲ್ಲಿ ಹೀಗೆ ಆ ವಿಷಯಗಳನ್ನು ಕೆಲವೊಂದು ವಿಷಯಗಳನ್ನು ನಾನು ಚರ್ಚೆ ಮಾಡಿದ್ದೀನಿ ಇನ್ನೂ ಕೆಲವು ವಿಷಯಗಳಿವೆ ಅವ್ರುಗಳನ್ನು ಕೂಡ ನಿಮಗೆ ಸಹಾಯವಾಗಲಿ ಹೇಳಿ ಚರ್ಚೆ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಮತ್ತೆ ನಾನು ನಿಮಗೆ ಕಾಣ್ತೀನಿ ಅಲ್ಲಿವರೆಗೂ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಎಲ್ಲರಿಗೂ ನಮಸ್ಕಾರ